ಯಾವುದಾದ್ರೂ ಪಕ್ಷದವರು ದುರಹಂಕಾರದಿಂದ ಅಹಂಕಾರದಿಂದ ಮೆರೆದ್ರ ಜನ ಅದಕ್ಕೆ ತಕ್ಕನಾದ ಉತ್ತರ ಕೊಡ್ತಾರೆ ಅನ್ನೋದು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ದಲಿತರಿಗೆ ಅವಹೇಳನ ಮಾಡತಕ್ಕಂಥದ್ದು. ದಲಿತರು ಮೀಸೆ ಬಿಡೋಂಗಿಲ್ಲ, ದಲಿತರು ಹೋಟೆಲ್ಗೆ ಹೋಗಂಗಿಲ್ಲ, ಅವರ ಅವಹೇಳನ ಮಾಡತಕ್ಕಂಥದ್ದು ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸರ್ಕಾರವನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಯಾರಿಗೂ ಗೊತ್ತಿಲ್ಲದಂಗೆ ಅವರು ಮತಯಾಚನೆ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಮಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಡಾಕ್ಟರ್ ಪರಮೇಶ್ವರ್ ಅವರಿದ್ರು. ಅವರು ಹಿಂದಿನ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂತ ಎಲ್ಲ ಅರ್ಹತೆ ಇತ್ತು. ಅವ್ರನ್ನ ಮುಖ್ಯಮಂತ್ರಿ ಮಾಡೋದಿರಲಿ, ಅವ್ರು ಇದ್ದಂತಹ ಉಪಮುಖ್ಯಮಂತ್ರಿ ಸ್ಥಾನದಿಂದ ಸಹ ಹಿಂಬಡ್ತಿ ಡಿಪ್ರಮೋಟ್ ಮಾಡಿ ಕಳಿಸಿರ್ತಕ್ಕಂಥದ್ದು ನಾವೆಲ್ಲ ಒಪ್ಪುವಂಥದ್ದು ವಿಚಾರ ಅಲ್ಲ. ತಲೆ ತಗ್ಗಿಸ್ತಕ್ಕಂಥ ಕೆಲಸ, ಎಲ್ಲ ರೀತಿಯ ಅರ್ಹತೆ ಇದ್ದವರು. ಆಸ್ಟ್ರೇಲಿಯಾದಲ್ಲಿ ಅವರು ಲೆಕ್ಚರರ್ ಆಗಿದ್ದವರು, ಅವರು ಮಾಡಬಹುದಿತ್ತಲ್ಲ ಉಪಮುಖ್ಯಮಂತ್ರಿ. ಸಮಾಜವಾದ ಹೋರಾಟ, ಉಳುವನೆ ಭೂಮಿ, ಕಾಗೋಡು ಹೋರಾಟದಲ್ಲಿ ಮುಂಚೂಣಿ ಇದ್ದವರು. ಸಮಾಜವಾದಿ ಅನ್ಕೊಂಡು ಮಜವಾದಿ ಆಗಿರಲಿಲ್ಲ ಕಾಗೋಡು ತಿಮ್ಮಪ್ಪನವರು. ಇವತ್ತಿಗೂ ಸಹ ಸರಿಯಾದ ಒಂದು ಕಾರ್ ಇಲ್ಲ ಅವರಲ್ಲಿ. ಯಾರೋ ಕೆಲವರು ಹೋಬ್ಲೆಟ್ ವಾಚ್ ಹಾಕೊಂಡು ಪಂಚೆ ಹಾಕೊಂಡು ಒಳಗಡೆ ಕಾಕಿ ಹಾಕೊಂಡು ಚಡ್ಡಿ ಹಾಕೊಂಡು ಅವರು ಸಮಾಜವಾದ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.